ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನವರಾತ್ರಿಯಲ್ಲಿ ಹಚ್ಚುವಂತಹ ವಿಶೇಷವಾದ ನಿಂಬೆಹಣ್ಣಿನ ದೀಪದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ಈ ನಿಂಬೆಹಣ್ಣಿನ ದೀಪ ಒಂದು ಉತ್ತಮವಾದ ಪರಿಹಾರ ಅಂತಲೇ ಹೇಳಬಹುದು. ಫ್ರೆಂಡ್ಸ್, ಈ ನಿಂಬೆಹಣ್ಣಿನ ದೀಪವನ್ನು ನಾವು ಯಾವ ರೀತಿ ಹಚ್ಚಬೇಕು, ಎಷ್ಟು ಹಚ್ಚಬೇಕು ಮತ್ತು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಾವು ತಾಯಿ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗ್ತೀವಿ. ಯಾಕಂದರೆ ತಾಯಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ತುಂಬಾ ಪ್ರಿಯವಾದದ್ದು. ನಮ್ಮ ಮನೆಯಲ್ಲಿ ಏನೇ ಕಷ್ಟಗಳಿದ್ದರೂ ನಾವು ಈ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳಿಂದ ನಾವು ಮುಕ್ತಿ ಪಡಿಬಹುದು. ಎಷ್ಟೋ ಸಮಸ್ಯೆಗಳು ಅಂದರೆ ಕೆಟ್ಟ ದೃಷ್ಟಿ ಆಗಿರ್ಬೋದು, ಯಾರ್ದಾದರೂ ಕೆಟ್ಟ ದೃಷ್ಟಿ ನಮ್ಮಲ್ಲಿ ಬಿದ್ದಾಗ ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದಾಗ, ಹಣಕಾಸಿನ ತೊಂದರೆ ಇದ್ದಾಗ, ಹಾಗೆ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಸಕ್ಸಸ್ ಸಿಗ್ತಾ ಇಲ್ಲಪ್ಪ ಅಂದಾಗ ನಾವು ಈ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮದುವೆ ಆಗದೇ ಇರೋರು, ಎಷ್ಟೇ ಪ್ರಯತ್ನಪಟ್ಟರು ಮದುವೆ ವಿಳಂಬ ಆಗ್ತಾ ಇದೆ, ಹಾಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋರು ಕೂಡ ಈ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ ಈ ನಿಂಬೆಹಣ್ಣಿನ ದೀಪವನ್ನು ನಾವು ತಾಯಿ ದುರ್ಗಾದೇವಿ ದೇವಸ್ಥಾನ ಇಲ್ಲಾಂದರೆ ಕಾಳಿಕಾದೇವಿ, ಮಾರಮ್ಮ, ಚೌಡೇಶ್ವರಿ, ಬನಶಂಕರಿ, ಅಂಬಾಭವಾನಿ ಈ ಥರ ಶಕ್ತಿ ದೇವತೆಗಳಿಗೆ ಮಾತ್ರ ಹಚ್ಚುವಂಥದ್ದು. ಫ್ರೆಂಡ್ಸ್, ಈ ನಿಂಬೆಹಣ್ಣಿನ ದೀಪ ಹಚ್ಚುವಂಥ ಕ್ರಮ ಹೇಗೆ ಅಂದರೆ, ಈ ನಿಂಬೆಹಣ್ಣನ್ನು ನಾವು ಯಾವುದೇ ಕಾರಣಕ್ಕೂ ಮನೆಯಿಂದ ತಯಾರು ಮಾಡಿಕೊಂಡು ಹೋಗಬಾರ್ದು. ಅಂದರೆ ದೀಪವನ್ನು ತಯಾರು ಮಾಡಿಕೊಂಡು ಮನೆಯಿಂದ ತಗೊಂಡು ಹೋಗಬಾರ್ದು. ನಾವು ಡೈರೆಕ್ಟಾಗಿ ನಿಂಬೆಹಣ್ಣನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ದೇವಿಯ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕು. ಅನಂತರ ನಾವು ಈ ನಿಂಬೆಹಣ್ಣುಗಳನ್ನು ತಗೊಂಡು ಕಟ್ ಮಾಡಿ ಇದರ ರಸ ತೆಗೆದು ದೀಪಗಳನ್ನ ತಯಾರಿಸ್ಕೊಬೇಕಾಗುತ್ತೆ. ಹಾಗೆ ಈ ರಸ ತೆಗೆದಿರ್ತೀವಲ್ಲ, ಅದನ್ನು ಕೂಡ ನಾವು ಎಲ್ಲೆಂದರಲ್ಲಿ ಎಸಿಬಾರ್ದು. ಯಾಕಂದರೆ ಈ ದೀಪಗಳನ್ನು ನಾವು ತಾಯಿ ದುರ್ಗಾದೇವಿಗೆ ಅರ್ಪಿಸೋದ್ರಿಂದ ಇದು ತಾಯಿಗೆ ಸಮರ್ಪವಾಗಿರುತ್ತೆ. ನಾವು ಇದರ ರಸ ಕೂಡ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗುತ್ತೆ. ಹೀಗೆ ಕಟ್ ಮಾಡಿರೋಂಥ ನಿಂಬೆಹಣ್ಣಿಗೆ ನಾವು ಅರಿಶಿನ, ಕುಂಕುಮ, ಗಂಧನ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ದೀಪವನ್ನು ಹಚ್ಚಿಸ್ಬೇಕಾಗುತ್ತೆ. ಹಾಗೆ ದೀಪವನ್ನು ಹಚ್ಚಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಒಂಟಿ ಬತ್ತಿಯಲ್ಲಿ ಹಚ್ಚಬಾರ್ದು. ಯಾಕಂದರೆ ಒಂಟಿ ಬತ್ತಿಯಲ್ಲಿ ಹಚ್ಚುವುದು ಅದು ಅಶುಭ ಫಲ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಒಂಟಿ ಬತ್ತಿಯಲ್ಲಿ ದೀಪವನ್ನು ಹಚ್ಚಿಸ್ಬಾರ್ದು. ಎರಡು ಬತ್ತಿ ಅಂದರೆ ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಹೇಳ್ತಾರೆ ಎರಡು ಬತ್ತಿನ. ನಾವು ಎರಡು ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಿಸ್ಬೇಕಾಗುತ್ತೆ. ನೀವು ದೀಪವನ್ನು ನಿಮಗೆ ಅನುಕೂಲ ಆದರೆ ನೀವು ತುಪ್ಪದಲ್ಲಿ ಕೂಡ ಹಚ್ಚಬಹುದು. ನಿಮಗೆ ತುಪ್ಪ ಆಗಲ್ಲಪ್ಪ ಅಂದರೆ ಎಳ್ಳೆಣ್ಣೆ ಬರುತ್ತಲ್ವಾ, ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚಿಸ್ಬಹುದು. ನಿಮಗೆ ಶಕ್ತಿ ಅನುಸಾರವಾಗಿ ನೀವು ದೀಪವನ್ನು ಹಚ್ಚಬಹುದು. ಈ ನಿಂಬೆಹಣ್ಣಿನ ದೀಪವನ್ನು ನೀವು ಈ ರೀತಿಯಾಗಿ ಕ್ರಮಬದ್ಧವಾಗಿ ದೀಪಾರಾಧನೆ ಮಾಡಿದ್ದೆ ಆದರೆ ನಿಮ್ಮ ಎಲ್ಲ ಕಷ್ಟಗಳು ದೂರಾಗಿ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡಿಬಹುದು. ಫ್ರೆಂಡ್ಸ್, ಇನ್ನು ಈ ದೀಪವನ್ನು ಹಚ್ಚೋದಕ್ಕೆ ನಮಗೆ ಒಳ್ಳೆಯ ದಿನ ಯಾವುದು ಅಂತ ಅಂದರೆ ಶುಕ್ರವಾರದ ದಿನ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದಕ್ಕೆ. ಅಂದರೆ ಈ ನವರಾತ್ರಿಯಲ್ಲಿ 9 ದಿನ ಕೂಡ ದೀಪಾರಾಧನೆ ಮಾಡ್ತಾರೆ. 9 ದಿನ ಇಲ್ಲಾಂದರೆ ಕೆಲವರು 3 ದಿನ ಮಾಡ್ತಾರೆ, 5 ದಿನ ಮಾಡ್ತಾರೆ. ನಮಗೆ 3 ದಿನ ಮಾಡೋಕ್ಕಾಗಲ್ಲ, 5 ದಿನವೂ ಮಾಡೋಕ್ಕಾಗಲ್ಲ, 9 ದಿನ ಕೂಡ ಮಾಡೋಕ್ಕಾಗಲ್ಲ, ಒಂದೇ ದಿನ ಮಾಡ್ತೀವಿ ಅಂತ ಅನ್ನೋರು ಶುಕ್ರವಾರದ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಶುಕ್ರವಾರದ ದಿನ ತುಂಬಾ ಶುಭ ಫಲ ಕೊಡುವಂಥ ದಿನ. ಈ ದೀಪಾರಾಧನೆಯನ್ನು ನೀವು ಕ್ರಮಬದ್ಧವಾಗಿ ಅನುಸರಿಸಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲ ದೂರಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕು, ನಿಮಗೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ. ಇನ್ನು ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಹಚ್ಕೊಳ್ಬೋದು, ಅಥವಾ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವು ಈ ದೀಪಗಳನ್ನು ಹಚ್ಚಬಹುದು. ನಿಮಗೆ ಏನಾದರೂ ಜಾಸ್ತಿ ಮನೆಯಲ್ಲಿ ಹಣಕಾಸಿನ ತೊಂದರೆ ಏನಾದರೂ ಇದ್ದರೆ ನೀವು ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಅದರಲ್ಲಿ ಎರಡು ದೀಪಗಳನ್ನ ಹಚ್ಚಿಸ್ಬೇಕಾಗುತ್ತೆ. ಇದರಿಂದ ನಿಮ್ಮ ಹಣಕಾಸಿನ ತೊಂದರೆ ಏನಿದೆ ಅಲ್ವಾ ಅದು ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಸಂಸಾರದಲ್ಲಿ ಏನಾದರೂ ತೊಂದರೆ, ಕಲಹ, ಮನಸ್ತಾಪ ಇದ್ದರೆ ನೀವು 3 ನಿಂಬೆಹಣ್ಣನ್ನು ಕಟ್ ಮಾಡಿ 6 ದೀಪಗಳನ್ನು ಹಚ್ಚಿಸ್ಬೇಕಾಗುತ್ತೆ. ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ನಷ್ಟ ಆಗ್ತಾ ಇದ್ದರೆ ನೀವು 5 ನಿಂಬೆಹಣ್ಣನ್ನು ಕಟ್ ಮಾಡಿ 10 ದೀಪಗಳನ್ನು ಹಚ್ಚಬೇಕಾಗುತ್ತೆ. ಹಾಗೆ ನಿಮಗೆ ಯಾವುದೇ ತರಹದ ದೋಷಗಳಿದ್ದರೂ, ಹಾಗೆ ಮದುವೆ ವಿಳಂಬ ಆಗ್ತಾ ಇದ್ದರು ಅಥವಾ ಮಕ್ಕಳಾಗಿಲ್ಲ ಅಂತ ಅನ್ನೋರು ಕೂಡ 7 ನಿಂಬೆಹಣ್ಣನ್ನು ಕಟ್ ಮಾಡಿ 14 ದೀಪಗಳನ್ನು ಹಚ್ಚಬೇಕಾಗುತ್ತೆ. ಈ ರೀತಿ ನೀವು ಆಯಾ ಸಮಸ್ಯೆಗಳಿಗೆ ಅನುಗುಣವಾಗಿ ದೀಪಗಳನ್ನು ಹಚ್ಚಬೇಕಾಗುತ್ತೆ. ಈ ರೀತಿ ನಿಮಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಅನುಗುಣವಾಗಿ ನೀವು ದೀಪವನ್ನು ಹಚ್ಚಬಹುದು, ಯಾವ ತೊಂದರೆಯೂ ಇಲ್ಲ. ನೀವು 9 ದೀಪಗಳನ್ನು ಕೂಡ ಹಚ್ಚಬಹುದು. ನಿಮಗೆ ಯಾವುದೇ ಥರದ ಸಮಸ್ಯೆ ಇಲ್ಲ, ನಾನು ತಾಯಿಗೆ ದೀಪಾರಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅನ್ನೋರು ನವರಾತ್ರಿಯಲ್ಲಿ 9 ದೀಪಗಳನ್ನು ಆರಾಧನೆ ಕೂಡ ಮಾಡಬಹುದು. ಅಂದರೆ 5 ನಿಂಬೆಹಣ್ಣನ್ನು ಕಟ್ ಮಾಡಿ 9 ದೀಪಗಳನ್ನು ಹಚ್ಚಿಸ್ಬೇಕಾಗುತ್ತೆ. ನೀವು ಈ ರೀತಿಯಾಗಿ ನೀವು ದೀಪಗಳನ್ನು ಹಚ್ಚಬೇಕು.
ಹಾಗೆ ಈ ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಯಾವುದೇ ಕಾರಣಕ್ಕೂ ಇಂಥ ತಪ್ಪುಗಳನ್ನ ನೀವು ಮಾಡಬಾರ್ದು. ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು. ಹಾಗೆ ತಾಯಿ ಶಾಂತ ಸ್ವರೂಪವಾದ ಮಹಾಲಕ್ಷ್ಮಿಗೆ ಹಾಗೆ ತಾಯಿ ಸರಸ್ವತಿ ದೇವಿ ದೇವಸ್ಥಾನಗಳಲ್ಲಿ ಕೂಡ ಈ ದೀಪಗಳನ್ನು ಹಚ್ಚಬಾರ್ದು, ನಿಂಬೆಹಣ್ಣಿನ ದೀಪವನ್ನು. ಹಾಗೆ ಈ ದಸರಾ ಟೈಮಲ್ಲಿ ಎಷ್ಟೋ ಜನ ಮನೆಯಲ್ಲಿ ಹಿರಿಯರ ಹಬ್ಬ ಅಂತ ಮಾಡ್ತಾರೆ ಅಲ್ವಾ, ಆ ಥರದ ದಿನಗಳಲ್ಲೂ ಕೂಡ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಹಾಗೆ ಮದುವೆ ಆಗಿದ್ದ ದಿನ, ಹುಟ್ಟಿದ ದಿನ ಕೂಡ ಈ ದೀಪಾರಾಧನೆಯನ್ನು ಮಾಡಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ, ಹಾಗೆ ಎಷ್ಟೋ ಸಮಸ್ಯೆಗಳಿಗೆ ಈ ನಿಂಬೆಹಣ್ಣಿನ ದೀಪ ಒಂದು ಉತ್ತಮವಾದ ಪರಿಹಾರ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಿ ತಾಯಿ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಂಬೆಹಣ್ಣಿನ ದೀಪದ ಬಗ್ಗೆ ಹೇಳಿರುವಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು.